ಅನ್ನ ಕತ್ತು ಕಡಿದು ಬಿದ್ದರೆ ಮಾತ್ರ ಸ್ವಲ್ಪ ಉದುಕ ತೋರಿಸಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಕೂದಲು ಯಾವಾಗಿಂದ ಹೋಗಿ ಸ್ಟಾರ್ಟ್ ಆಗಿದೆ ನಿಮಗೆ ಕೂದಲು? ನನ್ನ ಸ್ವಾಗತ ಮೈ ಡಿಯರ್ ಬಟಾಲಿಯನ್ಸ್, ನಾ ನಿಮ್ಮ ಗೋಲ್ಡನ್ ಲುಕ್ ಗೈಸ್. ಸೊ ಇವನು ಹುಡುಗಿ ಜೊತೆ ಮಾತಾಡ್ಲತ್ತೇನ್ರಿ. ಇಲ್ಲಿಂದ ಗೈಸ್ ಎಲ್ಲಿಗೆ ನಡ್ದೇನೆ ಅಂತಂದ್ರೆ ಇನ್ಸ್ಟಾಗ್ರಾಮ್ದಾಗ ಒಬ್ರು ಅದಾರ್ರಿ, ಯಾರು ಇಲ್ಲೇನೋ ಸ್ಕ್ಯಾನ್ ಮಾಡ್ದದ. ಇದು ನಾ ಹೆಂಗದ ನೋಡ್ರಿ, ಇದು ಬ್ರೀಡ್ ಯಾವುದೇ ಅದನ್ನು. ಸೊ ಒಂದು ಸಾರಿ ಬಸ್ ಸ್ಟ್ಯಾಂಡ್ ಹೋಗಿ ರಿಟರ್ನ್ ಬಂದಿನಿ. ಬಸ್ ಸ್ಟಾಪ್ ಏನು ಇಲ್ಲಿಲ್ಲ, ಆ್ಯಕ್ಚುಲಿ ಅಲ್ಲ ಅದ್ರಿ ಬಸ್ ಸ್ಟಾಪ್ ಅದು. ಸಾಹೇಬ್ರ ನಮ್ಮ ಊರು ಕಡೆನವ್ರೆ, ಇವರು ಬೆಂಗ್ಳೂರ್ದಾಗಿದ್ದೀರಿ ಹೈದರಾಬಾದ್ದಾಗಿದ್ದೀರಿ? ಅಯ್ಯೋ ನಾನ್ ಸತ್ತೋಯ್ತೀನಿ ಕಣ್ಣ. ಅದಿಲ್ಲ ಉಳ್ತ ಬರ್ತಾ ಇರ್ತೇನ್ರಿ, ಮಾತಾಡ ಸರ್ ಅಣ್ಣವ್ರದ್ದೇನ. ನನ್ನ ಫೇವ್ರೇಟ್ ಹೀರೋಯಿನ್ ಅಪ್ಪ ಇವರು. ಇದು ಮಾಲ್ ಅದ್ರಿ, ಗ್ಯಾಲರಿ ಮಾಲ್ ಅಂತ. ಸೊ ಈ ಮಾಲ್ನಾಗ ನಾ ಯಾಕೆ ನಡೆದೀನಿ ಅಂತಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗ್ಯದ, ಇಕ್ಕಿ ಬರ್ತೀರಿ ನೀವೆಲ್ಲ ಏನೋ ಖರೀದಿ ಮಾಡ್ಲಾಕ್ ಯೂಸ್ ಮಾಡ್ಕೊಂಡ್ರೆ ನಾ ಇಕ್ಕಿ ಮಾಡ್ಲಾಕ್ ಯೂಸ್ ಮಾಡ್ತೀರಿ. ಆಟೋಮೆಟಿಕ್ ಓಪನ್ ಆಯ್ತು ನೋಡ್ರಿ. ನಮಸ್ಕಾರ ರೀ. ನಗು 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 ನಿನ್ನ ಏನಾದರೂ ಮಾಲ್ನಾಗ ಒಬ್ಬ ಬರೋದು ಯೂಸ್ ಇಲ್ರಿ, ಫ್ರೆಂಡ್ಸ್ ಜೊತೆ ಯಾರೋ ಬರಬೇಕು ಅಥವಾ ಗರ್ಲ್ ಫ್ರೆಂಡ್ ಜೊತೆ ಆದ್ರೂ ಬರಬೇಕು. ಮಗ ತಂದಿಗೆ ಕರ್ಕೊಂಡ್ರಾನ ವಾಶ್ರೂಮ್ ಇಲ್ಲದ್ರಿ, ಮೈಸ್ಟರ್ ಹೋಟ್ಲ್ ಇದ್ದಂಗೆ ಎಲ್ಲ ಕಡೆಗ. ಇಂಥ ಜಾಗದ ಬಂದಿದ್ರೆ ಹೊಸ ಸಂಗಡಿ ಇರ್ಬೇಕ್ರಿ, ಕನ್ನಡ ಬರ್ತಾವ್ರಿ. ಏನು ವಾಶ್ರೂಮ್ ಹೋಗಿದ್ದಲ್ರಿ, ಬಗ್ ಬಗ್ಗೆ ನೋಡತ್ತೇನ್ರಿ ನಾನು ಸಾಮಾನ್ಯ ನೋಡೋದಂತ. ಲಡ್ಡು ಫೂಟ ಅರ್ಲೀಸ್ ಕುಡಿಯಲ್ವಾ ನೀವು? ಹೌದಾ, ಹಿಂದೂ ಇಲ್ಲಿ ಹೈಟ್ ಆಗಿ ಬರೋ. ಎಷ್ಟು ವರ್ಷದಿಂದ ಇಲ್ಲಿ? ಎಲ್ಲ ಹೋದಲ್ಲಿ ಬಂದಲ್ಲ ನಮ್ಮ ವಾಶ್ರೂಮ್ ಅಲ್ಲಿ ಕುಂಡಿದ್ರೆ ಅಣ್ಣ ನಮ್ಮ ಇಲ್ಲೊಬ್ರು ಮೀಟ್ ಆಗಿ ಬಂದಿದೀನಿ. ಗರ್ಲ್ ಫ್ರೆಂಡ್ ಬಟ್ ಅವಳು ಗಂಡಸ ತನ ಇದ್ದಾಳೆ. ಹೌದಾ, ಫೈವ್ ತ್ರಿಬಲ್ ನೈನ್ ಸಿಕ್ಸ್ ಟಿಫಿನ್ ಸಲುವಾಗಿ ನಮಗೆ 600 ರೂಪಾಯಿ ಬಗ್ಗೆ ಅದ್ರಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಶರ್ಟ್ ತೋರಿಸ್ರಿ, ಹೆಣ್ಮಕ್ಳು ಬೀಳ್ತಾರಂತ. ಇದು ನೋಡ್ರೆ ಇಷ್ಟ ಬಣ್ಣ ಇದು ಪೀಟರ್ ಇಂಗ್ಲೆಂಡ್ ಇಂಗ್ಲೆಂಡ್ ನಮಗೆ ಇಷ್ಟ ಇಲ್ಲಪ್ಪ. ನಾವು ಬಗ್ಗಸ್ ಬಗ್ಗಸ್ ಕಸ್ಮರ್ ಕೂಡ ಜಡ್ ಹೋಗಿದಾರ್ರಿ. ಇಲ್ಲ ಇಬ್ರು ಸೇಮ್ ಹೈಟ್ ಅದೇ ಇಬ್ರದು, ಇವ್ರು ಕುಳ್ ಕಾಣ್ತಾ ಇವ್ನು ಕುಳ್ ಕಾಣಲ್ಲಿ, ಹಂಗೆ ಕಂದ್ಬೇಕು ನಮ್ ಸ್ವಲ್ಪ ಉದುಕ. ಅಯ್ಯೋ ಹೌದಾ, ನಾನು 10,000 ಶಾಪಿಂಗ್ ಮಾಡ್ತೀನಿ, ಒಂದ್ ಗರ್ಲ್ ಫ್ರೆಂಡ್ ನೋಡ್ಕೊಡು. ಅದೇ 10,000 ಕೂಡ ಹಾಕಿದೆ ಅಣ್ಣ, ನನ್ನ ಕೈಲ ಆಯ್ತಾ ಇಲ್ಲ. ಜಸ್ಟ್ 2.5 ಇದ್ರೊಳಗೆ ನಮ್ಮ ಊರಾಗ ರೀ ಪೈಲ್ಸ್ ಆಪರೇಷನ್ ಆಯ್ತು. ಜೀನಾ ವಾರ್ಡರ್ ಅದ್ರಿ, ಜೀನಾ ವಾರ್ಡರ್ ದಾಟ ಹೋಗಕ್ಕೆ ಒಳಗೆ ನಾವು ವೀರ ರೆಡ್ಡಿ ಅವ್ರು ಹೊಂಟಾರ ಈಗ ಬರ್ತಾರೆ. ನೀವು ಹೆಂಗೆ ಆನ್ ಸ್ಕ್ರೀನ್ನಾಗ ನಮ್ಮ ಬ್ರದರ್ಗೆ ಅನ್ಕೋತಾರಲ್ಲ, ಈಸ್ ನಾಟ್ ಲೈಕ್ ದಟ್ ಬ್ರೋ. ನೋಡಿದ್ರೆ ಬಿಲ್ಡರ್ ತರ ಕಾಣಿದೀರ ಬ್ರೋ. ಗಂಡಸ್ ತರ ಅಲ್ಲ, ಗಂಡಸ್ ಬಿಲ್ಡರ್ ತರ ಅಲ್ಲ ಬಿಲ್ಡರ್. ಆದ್ರೆ ನಮ್ಮ ಪೂರ್ವಿಕರು ಇಲ್ಲಿ ಸುಮಾರು 900 ವರ್ಷದಿಂದ ಇದ್ದಾರೆ ಬ್ರೋ. ಮೆಲ್ಲಗೆ ಬ್ರೋ, ಮತ್ತೆ ಹಿಂದೆ ನೋಡಿದ್ ನಮ್ ಜೀವಮಾನದಲ್ಲೇ ಇಲ್ಲ, ಇವ್ರು ಗೋಲ್ಡನ್ ಲೋಕ್ ಬಂದಿದ್ರ ಅಂತ ನೋಡ್ತಾ ಇದ್ದೆ. ಪೆನ್ ತೋರಿಸೋದು ಕನ್ನಡಿಗರ ಬ್ಲಡ್ ಎಲ್ಲ ಇಲ್ಲ. ನಾನು ಕನ್ನಡಿಗ, ನನ್ನ ಹತ್ರ AK-47 ಇಲ್ಲ ಬ್ರೋ, ಶಾರ್ಟ್ ಗನ್ನು ಮತ್ತೆ ನಿಮ್ ತೊಡೆನಾ ಬ್ರೋ, ಅದು ಏನ್ ಬ್ರೋ? ಹೋರಿ ಹೋರಿ ಆಗಿದ್ರಿ ನೀವು, ಹೋರಿ ಕೋಪ್ ಬರ್ಲಿ. ಕೂದಲು ಯಾವಾಗಿಂದ ಹೋಗಿ ಸ್ಟಾರ್ಟ್ ಆಗಿದೆ ನಿಮಗೆ? ಕೂದಲು ನನಗೆ ಸುಮಾರು 14 ವರ್ಷ ಇದ್ದಾಗಲೇ ಹೋಯ್ತು ಬ್ರೋ. ಅವಾಗಿಂದಾನೆ ಹೋಗೋಕ್ ಸ್ಟಾರ್ಟ್ ಆಯ್ತು. ಯಾಕನ್ಬೇಕು? ನಮ್ಮ ಪಿತಾಶ್ರೀ ಅವರ ಆಶೀರ್ವಾದ ಇದೆ. ನನ್ನ ತಮ್ಮನಿಗೂ ಹೋಗ್ತಾ ಇದೆ, ಅವನು ಜಾಯ್ನ್ ಆಗ್ತಾನೆ. ನಮಗಂತೂ ಹೋಗಲ್ಲಪ್ಪ, ನಮ್ಮ ಅಪ್ಪನಿಗೆ ಹೋಗಿಲ್ಲ, ನಮ್ಮ ಮನೇಲಿ ಯಾರಿಗೂ ಹೊಟ್ಟೆ ಇಲ್ಲ ಸರ್. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇದು ಇದು ತಮ್ಮ ಮೀಟ್ ಮಾಡ್ಬೇಕಂತ ಸುಮಾರು ದಿನದಿಂದ ಕಾಯ್ತಾ ಇದ್ದೆ. ಅಂತ ಇಂಡಿ ಇಂಡಿ ಇಂಡಿಯಾ ಟಾಯ್ ಪೂಡಲ್ಸ್ ಟಾಯ್ ಪೂಡಲ್ಸ್.
ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ಶಿವಾಜಿ ಮಹಾರಾಜ ಹಾರ್ಟ್ ಒಳಗಡೆ ಇರೋ ಶಿವಾಜಿ ಮಹಾರಾಜ ಎಲ್ಲಾರ್ಗು ಕಾಣಿಸ್ಲಿ ಅಂತ ಹಾರ್ಟ್ ಮೇಲೆ ಹಾಕೊಂಡಿರೋದು. ಅವರಿಗೆ ಸಿಂಹದ್ದು ಕಿರೀಟ ಇದೆ. ಏನಕ್ಕೆ ಅವ್ರಿಗೆ ಸಿಂಹದ ಕಿರೀಟ ಕೊಟ್ಟಿದೀವಿ ಅಂತ ಹೇಳಿದ್ರೆ, ಅವಾಗ ಮೊಘಲ್ರೆಲ್ಲ ನಮ್ಮ ಭಾರತ ದೇಶಕ್ಕೆ ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಗತ್ತಾಗಿ ನಿಂತಿದ್ದಿಲ್ಲ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ, ತಮಿಳ್ನಾಡಲ್ಲಿ, ಆಂಧ್ರದಲ್ಲಿರೋ, ಕೇರಳದಲ್ಲಿರೋ ಈ ಒಂದು ಟೆಂಪಲ್ಸ್ ಏನೇ ದೇವಾಲಯಗಳಿರ್ತಾ ಇತ್ತೋ ಅದು ಕೂಡ ಜಪ್ತಿ ಆಗೋಗ್ತಾ ಇತ್ತು. ನಮ್ಮ ಹಾರ್ಟ್ ಯಾವತ್ತೂ ಇರುತ್ತೆ ನೋಡಿ. ಅದು ನಾನು ಕನ್ನಡಿಗ, ಕನ್ನಡದ ಕವರ್. ಹೆಸರಿಗೆ ಮಾತ್ರ ವೋಟ್ ಬ್ಯಾಂಕ್ಗೋಸ್ಕರ ಕನ್ನಡಿಗ ಕನ್ನಡಿಗ ಅಂತಂದ್ರೆ ಬ್ರೋ ಕೊಳಕ್ಕೂ ತಿಕ್ಕಾದಲ್ಲಿ ದಮ್ ಇರಬೇಕು. ನನ್ನ ಕತ್ತು ಕಡಿದು ಬಿದ್ರೆ ಮಾತ್ರ ಬ್ರೋ, ನಿಮ್ ನೋಡಿದ್ರೆ ನಿಮ್ ಎದೆಯಲ್ಲಿ, ತೊಡೆಯಲ್ಲಿ, ಕೈಯಲ್ಲಿ ಪೌರುಷ ಇದೆ ಅನ್ಕೊಂಡಿದ್ದೆ, ಬಟ್ ಇವರ ಮಾತಲ್ಲೂ ಗತ್ತಿದೆ. ಲೈಫ್ ಅಲ್ಲಿ ಎಷ್ಟು ತಿಕ್ಕ ಹೊಡ್ಸ್ಕೊಂಡಿರ್ತೀವೋ ನಾವು, ಎಷ್ಟು ಜನ ನಮಗ್ ಬೇಜಾರುಗಳು ಮಾಡಿಸಿರ್ತಾರೋ, ಎಷ್ಟು ನಮಗೆ ದುಃಖ ನೋವುಗಳು ನಮಗ್ ಜನರು ಕೊಟ್ಟಿರ್ತಾರೋ, ಅಷ್ಟು ಮನೋಬಲ ಬಂದ್ಬಿಡುತ್ತೆ ನಮ್ಗೆ. ಜೀನ್ಸ್ ಹಾಕೊಂಡ್ರು ನಮ್ಮ ಲುಂಗಿತನನ, ನಮ್ಮ ಪಂಚತನನ ನಾವು ಬಿಟ್ಕೊಡಲ್ಲ. ಅದು ಅಪ್ಪನ ಹುಟ್ಟಿದ ಮಾತಂದ್ರೆ, ನೀವು ಯಾರನ್ನೋ ಇಂಪ್ರೆಸ್ ಮಾಡಕ್ ಹೋಗಿ ನಿಮ್ಮ ಸಂಸ್ಕೃತಿಯನ್ನ ಬಿಡ್ತೀರಿ ಅಂತಂದ್ರೆ ನಿಮ್ಮಷ್ಟು ನಾಮರ್ದು ಯಾರು ಅಲ್ಲ. ನನ್ ಕನ್ನಡ ಎಷ್ಟಿಷ್ಟ ಅಂತ ಹೇಳಿ ಶೋಕಿ ಮಾಡಿ ತೋರಿಸ್ತಾ ಇದೀನಿ. ನಿಮ್ಗೆ ಹೆಂಗ್ ವರ್ಜಿನಿಟಿ ಕಳ್ಕೋಬೇಕಂತ ಚಟ ಇದೆಯಲ್ಲ, ಹಂಗೆ ಅಣ್ಣನಿಗೆ ವಿಡಿಯೋ ಮಾಡ್ಬೇಕಂತ ಚಟ. ಬಟ್ ನಾನ್ ವಿಡಿಯೋ ಮಾಡೋದು ಫೇಮ್ಗಾಗಿ, ಸ್ವಲ್ಪ ದುಡ್ಡಿನ ಮೇಲೆ ಆಸೆ, ಅದಕ್ಕೋಸ್ಕರ ಮಾಡ್ತೀನಿ ನಾನು. ಏ ಬ್ರೋ, ನೀವು ದುಡ್ಡಿನ್ಗೋಸ್ಕರ ನೀವ್ ವಿಡಿಯೋ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನಾನ್ ನಂಬದೇ ಇಲ್ಲ. ಒಂದ್ ಸತ್ಯ ಮಾತಾಡ್ತೀರಾ, ನಿಮ್ಮ ವಿಡಿಯೋಸ್ ಅಲ್ಲಿ ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ ಇರುತ್ತೆ. ಮನುಷ್ಯರು ಹೆಂಗಿರ್ಬೇಕು, ಮಾನವೀಯತೆ ಹೆಂಗಿರ್ಬೇಕು, ಹೆಂಗ್ ನಡ್ಕೋಬೇಕು ಅನ್ನೋ ಒಂದು ಗುಣನ ನೀವ್ ಹೇಳ್ಕೊಡ್ತಾ ಇದೀರ. ನೀವೊಬ್ಬ ಬಂಗಾರದ ಮನುಷ್ಯ ಬ್ರೋ, ಗೋಲ್ಡನ್ ಮ್ಯಾನ್. ತೋರ್ಸಿ ಸಿಗರೆಟ್ ಹಚ್ಚ ಕೂಡ. ಲಕ್ಷ್ಮೀರ ದಯವಿಟ್ಟು ಶಾಪ ಹಾಕ್ಬಿಡಿದ್ರೆ ಸ್ಟವ್ ಅಲ್ಲಿ ಅಂಟಿಸ್ಬಿಡಿದೀನಿ ಸಿಗರೆಟ್ ಅಂತ ಹೇಳ್ಬಿಟ್ಟು ನಮ್ಮನೆಯಲ್ಲೋ ಹೋಗಿತಾರೆ ಸ್ಟವ್ ಅಲ್ಲಿ ಅಂಟಿಸಿದ್ರೆ ಲೈಟರ್ ಸಿಕ್ಕಿಲ್ಲ. ಅಮ್ಮ ಬೇಜಾರು ಮಾಡ್ಕೊಡಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ರಿಗೂ ಗೊತ್ತು ಸಂಸ್ಕಾರ, ಸಂಸ್ಕೃತಿ, ಪದ್ಧತಿ, ನೀತಿ, ನಿಯಮಗಳಂದ್ರೆ ಏನಂತ ಅವ್ರಿಗೆ ಗೊತ್ತು. ಏನಂತೀರ ಅವರು? ಇಲ್ಲ, ಗೊತ್ತಿದ್ದವರಿಗೆ ಗೊತ್ತಿದ್ದವ್ರಿಗೆ ಬದಲಿ ಊಟ ಜಡಿದಿದ್ದು ನಮ್ಮ ಅಣ್ಣ. ನೋವೇನಿದೆ ಅನ್ನೋದನ್ನ, ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬ್ರೋ ಏನಕ್ ಬ್ರೋ, ಪೋಲಿ ಪರೋಡಿ ನಾವು ಇರ್ಲಿ, ಪೋಲಿ ಪೋಲಿ ತನ ಇದ್ರೆ ತಾನೆ ಗಂಡಸ್ತನ ಅಂತ. ಇವಾಗ ಬ್ರೋ ನಾನು ಕುಂತಿದೀವಿ. ಸೊ ಬ್ರೋ, ಇದೇನೋ ಒಂದ್ ಬಿಯರ್ ಇದೆ, ಉದ್ದಿನ ಕಡ್ಡಿನ ಬಿಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ. ಬಿಡ್ಬೇಡಿ ಬ್ರೋ, ಏನ್ ಸರಿ ಇಲ್ಲ ಅಂತೆ. ನಿಜನಾ? ಏನೋ ಇದ್ರ ಬದಲು ಸಿಗರೆಟ್ಟೆ ಪರವಾಗಿಲ್ಲ ಅಂತಾರೆ. ಆದ್ರೂ ಹೊಗೆ ಹೊಗೆನೆ ಬ್ರೋ, ಏನು ಹೊಗೆ ಒಳಗಡೆ ಹಾಕೊಂಡ್ರು ಹೊಗೆ ಹಾಕ್ಸ್ಕೊಳ್ಳೋದು ಗ್ಯಾರಂಟಿ. ಸಾಯ್ತೀವಿ ಬ್ರೋ ಅಷ್ಟೇ. ಸಾಯಣ ಬ್ರೋ, ನಾವ್ ಎಷ್ಟು ದಿನ ಹೇಳಕ್ ಬಂದ್ವಿ, ನಾವು ದಿನ ಸಾಯ್ತೀವಿ. ಬಟ್ ನೋವಿಗೆ ನೀವು ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬೇಡಿ, ಕೊಡಬೇಡಿ. ಆದ್ರೆ ನೋವು ಯಾರಂದ್ರೆ ಬೇಕಂದ್ರೆ ಮಾಡ್ಕೋಬೇಕು ಅಂತ ಮಾಡ್ಕೋತಾರ ಅವರು. ನೋವು ಮಾಡ್ಕೋಬೇಡಿ ಅಂತ ಹೇಳ್ತೀರಾ, ನೋವು ಬಾರದೆ ನಾವು ಬರಬಾರ್ದ ಅನ್ನಕ್ಕೆ ಏನ್ ಮಾಡ್ಬೇಕು ಹೇಳಿ ಬ್ರೋ? ನೀವು ಅಲ್ಲಿ ಯಾವ ಪೇಸ್ಟ್ ಅಲ್ಲಿ ಯೂಸ್ ಮಾಡ್ತೀರಾ, ಯಾವ ಪೇಸ್ಟ್ ಹಾಕ್ತೀರಪ್ಪ ಹಲ್ಲಿಗೆ? ಅಯ್ಯೋ ಬ್ರೋ, ನಮ್ಗೆ ಹಲ್ಲಿ ಕಾಣಲ್ಲ. ಹಿಂಡಿ ಹಿಂಡಿ ಯಾಕ್ಲೇ ಸೇಮ್ ಪುರಿಮರಿ ಇದ್ದಂಗೆ ನೋಡ್ಸರ. ಲವ್ ಯು ಸೋ ಮಚ್ ಬ್ರೋ. ನೋ ಥ್ಯಾಂಕ್ ಯು. ಪೆಪ್ಸಿ ಬ್ರೋ, ಪೆಪ್ಸಿ ಇದಂಗಿದೆ ಅಷ್ಟೇ. ಕೆಳಗಡೆ ಬಾಚ್ಕೊಳ್ತೀವಿ, ಮೇಲ್ಗಡೆ ಇದು ಗಂಡು ಬೇರುಂಡ. ಯೆಲ್ಲೋ ಕಲರ್ ಹಾಕ ಕೇಳಿದ್ದೆ, ಬಟ್ ಆದ್ರೆ ಆ ಕಲರ್ ಏನೋ ಬಂದಿಲ್ಲ. ಯೆಲ್ಲೋ ಮತ್ತೆ ರೆಡ್ ನಮ್ಮ ಕರ್ನಾಟಕ ಫ್ಲಾಗ್ ಇರಬೇಕು ಅಂತ ನಾನು ನೋಡಿದ್ದು. ಬ್ರೋ ನೋಡಿ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಕೂಡ ಅಟೆಂಡ್ ಆಗಿದ್ದಾರೆ. ಮಸಲ್ ಮೇನಿಯಾ ಅಂತ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್. ಯಶ್ ಅವರು ಬಂಗಾರಿ ಲೇಟ್ ಹೋದ ಈಗ ತಗೋಲೇ ನಾಯ್ಕೊಳಿ ಏನೋ ನೆಕ್ಲಕ್ ಭಾಳ ಇಷ್ಟ ನೋಡ್ರಿ, ನೆಕ್ಕದೇ ಮಾಡ್ತಾ ನೋಡ್ರಿ. ಇಂಡಿಯನ್ ರಾಕ್ ಅವರು ಇವಾಗ ಬಾತ್ರೂಮ್ ನಲ್ಲಿ ಫೈಟಿಂಗ್ ಮಾಡಿ ಇವಾಗ ಬಂದ್ರು ಹೊರಗೆ. ಸ್ನಾನ ಆಮೇಲೆ
ಆಮೇಲೆ ಇವಾಗ ಏನ್ ತಿಂತಿದ್ದಾರೆ ಸರ್ ಡೈನೋಸಾರ್ ಮೊಟ್ಟೆನಾ? ಕರೋನಾ ಬಂದ್ ಎಂತವರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ, ನಂಗೆ ಅದೇ ಬೇಜಾರು. 200 ಗ್ರಾಂ ಚಿಕನ್ ಬ್ರೆಸ್ಟ್ ಇದೆ ಇಲ್ಲಿ, ಸೊಪ್ಪು ಮತ್ತೆ ಮೊಟ್ಟೆ ಹಾಕಿಮ್ ರೈತ ಅಷ್ಟೇ ಅಷ್ಟೇ. ನಮ್ದಂತೂ ಸಾಹೇಬ್ರು ನಮಗೆ ತಿನ್ಸ್ ಹೋದ್ರು ಅಲ್ಲಿ, ಅರ್ಧ ಖಾಲಿ ಮಾಡಿದ ಅರ್ಧ ಅರ್ಧ ಊಟ ಮಾಡ್ಬೇಕು ಇನ್ನು. ಅಲ್ಲಿ ಫೋಟೋ ಚೆನ್ನಾಗಿ ಬಂದಿದೆ ಅನ್ನೋದಕ್ಕಿಂತ ಫೋಟೋಗ್ರಾಫರ್ ಚೆನ್ನಾಗಿದ್ದಾರೆ ಅಂತ ಆಲ್ ಕ್ರೆಡಿಟ್ ಗೋಸ್ ಟು ಫೋಟೋಗ್ರಾಫರ್. ಆ ಫೋಟೋಗ್ರಾಫರ್ ಯಾರು ಅಂತ ಇವಾಗ ಸದ್ಯಕ್ಕೆ ಸಸ್ಪೆನ್ಸ್ ಅಲ್ಲಿ ಒಂದಿನ ತೋರಿಸ್ತೀವಿ. ಆಯ್ತಂತ ಹೇಳಿ ಕಳ್ಸ್ಕೊಡ್ತಾ ಇದ್ದೀನಿ ಇವಾಗ, ದಯವಿಟ್ಟು ಮತ್ತೆ ಬನ್ನಿ. ಮತ್ತೆ ಬರೋಣ ಬರೋ, ನಿಮ್ ಜಾವಳ ಕಾರ್ಯಕ್ರಮಕ್ಕೆ ಬರೋಣ. ಆ ಕೈ ಕೊಡಿ ಬ್ರೋ, ಏನೇ ಇರ್ಲಿ, ಪ್ಲೆಷರ್ ಮೀಟಿಂಗ್ ಯು. ಗೋಲ್ಡನ್ ಲೋಕಿ ನಿಜವಾಗ್ಲೂ ಬಂಗಾರದಂತ ಹಿಯರ್ ಆಲ್ಸೋ ಬ್ರೋ. ನೈಸ್ ಹ್ಯಾವಿಂಗ್ ಯು. ಎಷ್ಟು ನಿಮ್ ತಲೆ ಸಾಫ್ಟ್ ಆಗಿದೆ ಅಲ್ಲ, ನಿಮ್ ಮನ್ಸ್ ಕೂಡ ಅಷ್ಟೇ ಸಾಫ್ಟ್ ಆಗಿದೆ. ಇಂತಂದು ಇಳಿಸ್ತು ಎಲ್ಲೇ ಗೊತ್ತಿಲ್ಲ ನನಗೆ, ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ. ಬಂದೇ 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 ಬ್ರೋ, ನಾನು ಬಂದೆ ಬ್ರೋ ಅಪಾರ್ಟ್ಮೆಂಟು. ನನಗೆ ಇಲ್ಲ ವಾಶ್ರೂಮ್ ಉಂಡೋದು ಎಲ್ಲ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲೋ ಹೆಂಗೆ ಹೋಗಂತಂದ್ರೆ ಹಿಂಗಿರುತ್ತೆ ಅಪಾರ್ಟ್ಮೆಂಟು, ಫುಲ್ ಸೆಕ್ಯೂರಿಟಿ, ವಾಚ್ಮನ್ಸ್ ಇರುತ್ತೆ. 1 BHK ಇಲ್ಲ ಅಂತಂದರೆ ಒಂದು 30,000 25,000 20,000 ಅಂತ ಇರುತ್ತೆ ಮಂತ್ಲಿ.